ಏನೋ ಇರಬೇಕು ಎಂಬುದಾಗಿ. ಆದ್ದರಿಂದ ಓ ಬಸರಂಗಿ ಬಾ
ಓ ವಾಸುರಾಂಗಿ ದೇವಿ, ನೀನು ಆಡುತ್ತಿರುವಂತ ಮಾತುಗಳನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಗುತ್ತಾಯಿತು. ಹನುಮಂತ ಇಲ್ಲಿಗೆ ಕಳುಹಿಸಿ ಕೊಟ್ಟಿದ್ದಾನೆ. ಹೌದು, ಈ ಮಾತನ್ನೇ ಹೇಳುವುದಕ್ಕೆ ಬೇಕಾಗಿ ಅಲ್ವೇನೆ? ನೀನೇ ಯೋಚನೆ ಮಾಡು. ಹೇಗೆ? ಅವನಿಗೆ ಇಲ್ಲಿಗೆ ಬರಬಾರದೆ? ಬರಬಹುದಿತ್ತಲ್ಲ. ಹೌದು, ಆದ್ರೆ ಬಾರದೆ ಕುಳಿತಲ್ಲ. ಹೌದು, ನನ್ನನ್ನೇ ಕಳಿಸಿ ಕೊಟ್ಟು. ನಿನ್ನನ್ನು ಕಳಿಸಿ ಕೊಟ್ಟು. ಇದು ಕೆಲಸ ನನ್ನಿಂದಲೇ ಆಗ್ಬೇಕಂತ ನನ್ನೇ ಕಳಿಸಿಕೊಟ್ಟು. ಈ ಕೆಲಸ ಅಲ್ಲ, ನಾನು ಕೇಳಿಕೊಂಡು ಬರಬೇಕು ಅಂತ. ಅದಕ್ಕೆ ಬೇಕಾಗಿ ನಿನ್ನನ್ನು ಕಳುಹಿಸಿ ಕೊಟ್ಟಿದ್ದಾನೆ. ಹೌದು, ಉತ್ತರಿಸಬಹುದಿತ್ತೆ. ಉತ್ತರಿಸೋದಕ್ಕಿಂತ ಬದಲಾಗಿ ಯೋಚಿಸಿ ಉತ್ತರಿಸಿ. ಯೋಚನೆ ಮಾಡ್ತೀನಿ. ಸತಿಯಿಂದ ನುಡಿಗಳವದರಿಸಿದ ಕೇಸರಿಯ ಸತಿಯಿಂದ ನುಡಿಗಳವದರಿಸುತ್ತ ಸೀತೆಯೋಚಿಸಿದಳಿಂದು ಸೀತೆಯೋಚಿಸಿದಳಿಂದು ಪವನಾತ್ಮ ಜನ ದಾಸತ್ವಮಿಲ್ಲದಿರಿ ಪವನಾತ್ಮ ಜನ ದಾಸತ್ವಮಿಲ್ಲದಿರಿ ಬಂಧನಂಗಳಗಳ ನೀಗಿ ಮರಳಿ ಕಾಂತನ ಕಾಂಬಿನಿ ಪವನಾತ್ಮ ಜನ ದಾಸತ್ವ ಬಿಲ್ಲದಿರಿ ಬಂಧನಗಳ ನೀಗಿ ಮರಳಿ ಕಾಂತನ ಕಾಂಬಿನಿ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ ತಕ್ಕ ಸಂಬಳವನ ಸಲ್ಲಿಸಲಿಲ್ಲ ಅದರಿಂದ ಸೇವಕನ ಮನದ ಸಯ ಪಾಲಿಸುವೆ ಎಂದು ನಿರ್ಧರಿಸಿ ವಾನರ ಳಿಂದಳು ಕೇಸರಿಯ ಸತಿಯಿಂದ ನುಡಿಯ ಅವಧರಿಸಿ ಹನುಮಂತನಿಗೆ ಈ ರೀತಿಯಾದಂತ ಯೋಚನೆ ಯಾಕೆ ಬಂದು ಹೋಯಿತು? ನನ್ನ ಪ್ರೀತನ ದಾಸ, ಯಾವುದೇ ರೀತಿಯಾದಂತ ವಂಚನೆ ಇಲ್ಲದೆ ನಿಷ್ಠೆಯಿಂದ ನನ್ನವರನ್ನು ಸೇವಿಸುತ್ತಾ ಬರುತ್ತಾ ಇರುವಂತ ಹನುಮಂತನಿಗೆ ಈ ಯೋಚನೆ. ಸರಿ, ಯೋಚನೆ ಬರಬೇಕು. ಯಾಕೆ? ಅವನಿಂದಾಗಿ ಮತ್ತೆ ನಾನು ಈ ಅಯೋಧ್ಯೆಯನ್ನು ಸೇರುವಂತಹ ಭಾಗ್ಯವನ್ನು ಪಡೆದುಕೊಂಡೆ. ಮತ್ತೆ ಈ ಕ್ಷೇತ್ರದಲ್ಲಿ ನಿಂತು ಮಾತನಾಡುವಂತಹ ಅವಕಾಶವನ್ನು ನಾನು ಪಡೆದುಕೊಂಡೆ. ಅವನಿಲ್ಲದೇ ಇರುತ್ತಿದ್ದರೆ ನನ್ನ ಸ್ಥಿತಿ ಎಂಥ ತ್ಯಾಗ ಮಾಡಿದ್ದಾನೆ. ತನ್ನ ಪ್ರಾಣವನ್ನೇ ಒತ್ತೆಯಾಗಿರಿಸಿ ಒತ್ತೆಯಾಗಿಟ್ಟುಕೊಂಡು ನನ್ನನ್ನು ಉಳಿಸಿಕೊಂಡಿದ್ದಾನೆ. ನನ್ನವರನ್ನು ಮತ್ತೆ ಸೇರುವಂತೆ ಮಾಡಿದವನು ಹನುಮಂತನಿದ್ದಾನೆ. ಆದರೆ ನಾವುಗಳು ಆ ಬಗ್ಗೆ ಗಾಢವಾಗಿ ಯೋಚಿಸಿದ್ದಿಲ್ಲ.
ಗಾಢವಾಗಿ ಯೋಚಿಸುತ್ತಿಲ್ಲ. ಅವನು ಮಾಡಿದಂತ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನಾವೇನಾದ್ರೂ ಅವನಿಗೆ ಕೊಟ್ಟಿದ್ದೇವೆ ಅಲ್ಲ. ಅವನು ಕೇಳಿದ್ದಾನೆ ಇಲ್ಲಪ್ಪ, ನಾವು ಕೊಡಲೂ ಇಲ್ಲ ಅಂತ ಕೇಳಿದ್ದೂ ಇಲ್ಲ. ಆದರೆ ಈಗ ಆ ಕಾಲ ಒದಗಿ ಬಂದಿದೆ, ಅವನಿಗೆ ಕೊಡುವಂತ ಭಾಗ್ಯ ನನಗೆ ಒದಗಿ ಬಂದಿದೆ. ಆದ್ದರಿಂದ ಸಮಯ ವ್ಯರ್ಥ ಸಲ್ಲದು. ಅಂಜನಾ ರಂಜಿತದವರವೆರಡನಿದ್ದೆನು ನಾನು, ರಂಜಿತದ ವರವೆರಡನಿದ್ದೆನು ಜಂಜಡವಗೊಳದಿ ನೀನು ಜಂಜಡವಗೊಳದಿ ನೆಡೆಗೆ ಪೋಗೆಂದು ಕಂಜಮುಖಿ ಬೀಳ್ಕೊಡಲು ಅಂಜದಿರು ನಿನ್ನಡುಗ ಬೀಳಿದ ರಂಜತದ ವರ ಎರಡನಿದ್ದಿನ ಅಂಜನ ಮಗನ ಅಂಬೋಣದಂತೆ ಎರಡು ವರಗಳನ್ನು ಕೊಡುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ತಾಯಿ ಹೌದು, ನನ್ನವರ ಜೊತೆಯಲ್ಲಿ ನಮ್ಮ ಮಗನಾದಂತ ಹನುಮನಿ ಯುದ್ಧ ಸಂಭವಿಸಿತು, ಬವರ ಏರ್ಪಟ್ಟಿತ್ತು ಎಂದಾದರೆ ನನ್ನವರು ಪ್ರಯೋಗಿಸಿದಂತ ಸಾಮಾನ್ಯ ಶರಗಳು ಅವನ ಮೇಲೆ ಬಿಲ್ವದಳವಾಗಿ ಪರಿಣಾಮವಾಗ್ತದೆ. ಹೌದು, ಮತ್ತೆ ಕೋಪಗೊಂಡಂತ ಅವರು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ರು ಅಂತಾದ್ರೆ ಅದು ವೈಜಯಂತಿ ಮಾಲೆಯಾಗಿ ಅವನ ಕೊರಳಲ್ಲಿ ರಾರಾಜಿಸುತ್ತದೆ. ಯೋಚನೆ ಮಾಡುವುದು ಅದಲ್ವೇ. ಮತ್ತೆ ಈ ಪೂರ್ವದಲ್ಲಿ ಇಂದ್ರಜಿತ್ ಪ್ರಯೋಗಿಸಿದಂತ ಬ್ರಹ್ಮಾಸ್ತ್ರಕ್ಕೆ ಇವನು ಶರಣಾಗಿದ್ದಾನೆ. ಯಾಕೆ? ಆ ಬ್ರಹ್ಮಾಸ್ತ್ರಕ್ಕೆ ಕೊಟ್ಟಂತ ಗೌರವ. ಹೌದಲ್ವೇ, ಇದು ನನ್ನವರು ಪ್ರಯೋಗಿಸಿದ್ದು. ತಾಗುವುದಕ್ಕಿಲ್ಲ, ಆದ್ರೂ ಕೂಡ ಧೈರ್ಯಕ್ಕಾಗಿ ಕೇಳಿಕೊಂಡ. ಅದಕ್ಕೆ ಧೈರ್ಯಕ್ಕೆ ಬೇಕಾಗಿ ನಿನಗೆ ಮಾತು ಕೊಟ್ಟಿದ್ದೆ. ಮನಸ್ಸಿಗೆ ಸಂತೋಷವಾಯಿತು. ಮಗನು ಕೇಳಿದಂತೆ ಎರಡು ವರವನ್ನು ದಯಪಾಲಿಸಂತ ಮಾತೆ ನೀನು. ಈ ವಿಚಾರವನ್ನು ಹೋಗಿ ನನ್ನ ಮಗನಾದ ಹನುಮನ. ಆದ್ರೆ ಒಂದು ಉಂಟೆ, ಹೇಗೆ ಯಾವ ನಿರೀಕ್ಷೆ ಇರಿಸಿಕೊಂಡು ನನ್ನ ಬಳಿಗೆ ಬಂದಿದ್ದೀಯೋ ಅಲ್ಲಿ ಇಲ್ಲಿಂದ ಏನಾದ್ರೂ ನಿನ್ನ ಮನಸ್ಸಿಗೆ ನೋವಾಯ್ತು ಅಂತ. ಅಯ್ಯೋ ನೋವು ಬಳಿಗೆ ಬಂದದಲ್ವೇ ನಾನು. ಬೇಸರಿಸಬಾರದು, ಖಂಡಿತವಾಗಿ ಬೇಸರ ಇಲ್ಲ. ನೀನು ಮನಸ್ಸಿಗೆ ಸಂತೋಷವಾಯಿತು. ನೀನು ಕಣ್ಣೀರು ಸುರಿಸಬಾರದು. ಇಲ್ಲ, ನೇರವಾಗಿ ಹೋಗಬೇಕು. ನಿನ್ನ ಮಾತನ್ನ ಕೇಳಿದ ನಾನು ಬಳಿಕ ಕಣ್ಣೀರೇ ಇಲ್ಲ. ನೇರವಾಗಿ ನಿನ್ನ ಮಗನ ಬಳಿಗೆ ಹೋಗಬೇಕು. ಆಯ್ತು, ಇಲ್ಲಿ ನಾನು ಹೇಳಿದಂತ ವಿಚಾರವನ್ನು ಅವನಿಗೆ ಹೇಳಬೇಕು. ಹೋಗಿ ಬನ್ನಿ, ಧೈರ್ಯದಿಂದ ಹೋಗು. ಮರಳಿ ನಗರ ಪ್ರವೇಶವನೆಸಗಲಿಲ್ಲೆಂಬ ವರ್ತಮಾನವನು ಕೇಳ್ದು ಗುರುಗಳರಿಯದೆ ಮನದಿ ಕನತರದ ವ್ಯಸನಗೊಂಡಿರುವ ಸಮಯದಿ ವಿಶ್ವಾಮಿತ್ರರು ಕೈಗೊಂಡಂತ ನಿರ್ಣಯಕ್ಕೆ ಒಂದು
ಒಂದು ಸುಖಾಂತ್ಯವನ್ನು ತಂದೊದಗುವಂತಹ ಕಾಲ ಒದಗಿ ಬರುತ್ತದೆ ಎನ್ನುವ ಹಾಗೆ ನಿರೀಕ್ಷೆ ಪ್ರತೀಕ್ಷೆಯನ್ನು ಇರಿಸಿಕೊಂಡೆ ನಾನು. ಈ ಕೃತ್ಯವನ್ನು ಎಸಗಿದಂತಹ ಶಕುಂತ ಭೂಪ ಎಲ್ಲಿದ್ದಾನೆ? ಈ ಕ್ಷಣದಲ್ಲಿ ಅವನ ಇರವನ್ನು ಪತ್ತೆ ಹಚ್ಚಿ ಅಂತ ನಮ್ಮವರಿಗೆಲ್ಲ ಹೇಳಿ ಕಳುಹಿಸಿ. ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ದೇಶ ದೇಶಗಳನ್ನು ಕೂಡ ಹುಡುಕಾಡುವುದಕ್ಕಾಗಿ ಅನೇಕ ಪಂಗಡ ಪಂಗಡಗಳನ್ನಾಗಿ ನಾನು ಕಳುಹಿಸಿಕೊಟ್ಟೆ ಅಂತಾದರೂ ಶಕುಂತರಾಜ ಇರುವ ವಿಚಾರವನ್ನು ಯಾರೊಬ್ಬರೂ ಬಂದು ಆಡುತ್ತಾ ಇಲ್ಲ. ಹಾಗಾದರೆ ಬೇಟೆಯನ್ನು ಆಡಿದ ಬಳಿಕ ಶಕುಂತರಾಜ ಎಲ್ಲಿ ಹೋದ, ಎಲ್ಲಿ ಮೈಮರೆಸಿದ್ದಾನೆ? ಒಂದು ಅರ್ಥವಾಗುತ್ತಾ ಇಲ್ಲ. ಹಾಗಾದರೆ ನನ್ನ ಗುರುಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸುವಲ್ಲಿ ರಾಮ ಕೊಟ್ಟ ಮಾತಿಗೆ ತಪ್ಪಿದ ಅಂತಾಗುವುದಿಲ್ಲವೇ? ಏನು ಮಾಡೋಣ? ಈ ಪ್ರಸಂಗವನ್ನು ಹೇಗೆ ಮುಗಿಸೋಣ? ರಾಘವ ರಘುಪತಿ ರಾಮ ಕರಹರೇ, ರಾಘವ ರಘುಪತಿ ರಾಮ ಕರಹರೇ, ನೀ ಸರ ಕುಲ ವಾರಾಶಿ ದಾಸ ಕುಲ ಶಬಲಾಗೇ ಸೀತಾ ಆಚಾರದ ಮೂಲಕ ಆದರ್ಶವನ್ನು ತೋರಿಕೊಡುತ್ತಿರುವ ನೀನು ಕಡೆಗಾಲು ಒದ್ದೆ ಆಗಬೇಕು. ಇದೋ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ, ಧನ್ಯನಾದಿ ಪ್ರಸಾದವೆಂದು ಅದನ್ನೇ ಸ್ವೀಕರಿಸಿದ್ದೇನೆ. ಪಾದ ತೊಳೆದಂತಹ ಪುಣ್ಯ ಜಲವನ್ನು ಅಯೋಧ್ಯೆಯ ಈ ಮಣ್ಣಿಗೆ ಪಸರಿಸಿದ್ದೇನೆ, ತೀರ್ಥ ಅಂತ ಸ್ವೀಕರಿಸಿದ್ದೇನೆ. ಸರಿ ಸ್ವಾಮಿ, ನನ್ನ ಮನಸ್ಸಿಗೆ ತೋಚಿದ ಹಾಗೆ ನಾನು ಪೂಜೆ ಮಾಡಿದ್ದೇನೆ. ಸಂತೋಷವಾಗಿದೆ ನನಗೆ. ಯಥಾರ್ಥಕ್ಕಾದ್ರೂ ಪೂಜೆ ಮಾಡಬೇಕಾದದ್ದು ಹಾಗಲ್ಲ. ಮತ್ತೆ ಹಾಗೆ ಪೂಜೆ ಮಾಡಿದೆವು ಅಂತಾದ್ರೆ ಮಾಡಿದವನ ಸಂತೋಷ ಮಾತ್ರ ಆಗುತ್ತದೆ. ನಾವೊಂದು ಪೂಜೆ ಮಾಡಿದೇವಲ್ಲ, ಯಥಾರ್ಥಕ್ಕಾದ್ರೂ ಸಂತೋಷಗೊಳ್ಳಬೇಕಾದವರು ಬಂದವರು. ಬಂದವರ ಮನಸ್ಸಿಗೆ ಹಿತವಾಗುವ ಹಾಗೆ ಪೂಜೆ ಆಗಬೇಕಾದ. ಹೌದು, ಹಾಗಾಗಿ ನಿಮ್ಮಲ್ಲಿ ನನ್ನೊಂದು ಕಳಕಳಿಯ ವಿನಂತಿ, ಏನು ನಾ ಮಾಡಿದ್ರಲ್ಲಿ ಏನಾದರೂ ಒಂದು ಕಿಂಚಿತ್ ಲೋಪವಿದ್ರೆ ಅದೆಲ್ಲವನ್ನು ಬದಿಗಿರಿಸಿ ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಆಧರಿಸಬೇಕು. ನೀನು ಆಡಂಬರಕ್ಕಾಗಿ ಮಾಡಿದಲ್ಲ, ಅಂತರಂಗ ಶುದ್ಧವಾಗಿ ಮಾಡಿದ್ದೆ, ನಾನು ಅದನ್ನು ಸ್ವೀಕರಿಸಿದ್ದೇನೆ. ಧನ್ಯನಾದೆ ಧನ್ಯನಾದೆ. ಸರಿ ಸರಿ, ಆಶ್ಚರ್ಯ ಆದದ್ದು ಅದಲ್ಲ. ಏನು, ನಮಗೆ ಸಾವಿರ ಚಿಂತೆ ಇರ್ತದೆ, ಚಕ್ರವರ್ತಿ ತಾನೆ ನೀನು, ರಾಜ ರಾಮನಾಗಿ ಈ ಅಯೋಧ್ಯ ಧರ್ಮ ಸಿಂಹಾಸನವನ್ನು ಏರಿದವ. ಅನೇಕ ಸಮಸ್ಯೆಯ ಗೂಡಲ್ಲಿ ಇದ್ದ ಒಂದು ಕಾಲದಲ್ಲಿ, ಅದು ಸಮಸ್ಯೆ ಸಮಸ್ಯೆ ಅಲ್ಲ ಅಂತ ತಿಳಿದು ಪ್ರಜಾರಂಜಕನಾಗಿರುವಂತ ವೇಳೆ ಇದು. ಕಿರೀಟ ಹೊತ್ತ ತಲೆಗೆ ಕಿರುಕುಳ ಯಾವತ್ತು ತಪ್ಪುವುದಿಲ್ಲ. ನಿನ್ನ ಆಡಳಿತದಲ್ಲೆಲ್ಲ ಪ್ರಜೆಗಳು ಬಾಗಿಲು ತೆರೆದೇ ಮಲಗಿ ನಿದ್ರಿಸ್ತಾರೆ. ಹೌದೌದು, ಅದು ರಾಜಾರಾಮನ ಆಡಳಿತ ಅಂತ ಅವರಿಗೆಲ್ಲ ತಿಳಿದಿತ್ತು. ಭರತ ಖಂಡಕ್ಕೆ ರಾಮರಾಜ್ಯದ ಸೊಬಗನ್ನು ಉಣಿಸುತ್ತಿರುವೆ ನೀನು. ಹೌದು ಸ್ವಾಮಿ, ಆಶ್ಚರ್ಯ ಆದದ್ದು ಅದಲ್ಲ. ಮತ್ತೆ ನಿಮ್ಮ ಆಗಮನ ಮನಸ್ಸಿಗೆ ಸಂತೋಷ ಉಂಟಾಯಿತು, ಜೊತೆಗೆ ಆಶ್ಚರ್ಯ ಆಶ್ಚರ್ಯವಾಯಿತು. ಈ ನಮ್ಮದಾದಂತ ಅಯೋಧ್ಯೆ ಬಂದ ವಿಶೇಷವಾದರೂ ಏನು, ಯಾಕಂದ್ರೆ ನೀವು ಲೋಕಲೋಕ ಸಂಚಾರ ಮಾಡುವ. ಹೌದು, ಹಾಗಂತ ಇಲ್ಲಿಗೆ ಬರಬಾರದು ಅಂತ ನನ್ನ ಆಕ್ಷೇಪವೂ ಅಲ್ಲ. ಅಲ್ಲ, ನಿತ್ಯ ಬಂದ್ರೆ ನನ್ನಷ್ಟು ಸಂತೋಷಕ್ಕೆ ಮತ್ತೊಬ್ಬ ಯಾರು ಇಲ್ಲ.
ಆದ್ರೆ ಬರುವರೇ ಒಂದು ಕಾರಣವಾದ್ರೂ ಇರಬೇಕಲ್ಲ, ಇರಲೇಬೇಕು, ಇದೆಲ್ಲವನ್ನು ತಿಳಿಯಬೇಕು ಅಂತ ಕುತೂಹಲ ಹೆಚ್ಚಾಗುತ್ತಾರೆ. ಸರಿ, ಶ್ರೀಮುಖದಿಂದ ಅಪ್ಪಣೆ ಆಗಬೇಕು ಅಥವಾ ನಮ್ಮಿಂದೇನಾದ್ರೂ ಸೇವೆ ಆಗಬೇಕು ಅಂತಾದ್ರೆ ನೀವು ಬೆರಳು ತೋರಿಸಿದ್ರೆ ಸಾಕು, ಶಿರಸ ವಹಿಸಿ ನೆರವೇರಿಸುವುದಕ್ಕೆ ನಾನು ಸದಾ ಬಾಡಿ ಹೋಗಿದೆಯಲ್ಲ. ಏನೋ ಒಂದು ಗೊಂದಲಕ್ಕೊಳಗಾಗಿರುವೆ ನೀನು ಅಂತ ಮುಖ ಹೇಳ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಉತ್ತರಿಸಬಲ್ಲೆ. ಮತ್ತೇನಲ್ಲ, ಒಂದು ದೊಡ್ಡ ಸಮಸ್ಯೆ ನಮಗೆ ಈಗೀಗ ಆಗಿದೆ. ನಿನಗೂ ಸಮಸ್ಯೆ? ಹೌದು ದೇವ. ಸುರವನು ಕೇಳು ಭೂಪಾಲ ಶಕುಂತನ ಹರಿವೆನೆಂದ್ರನು ಕೌಶಿಕಗೆ ಇನ್ನೊಬ್ಬರಲ್ಲಿ ಅದನ್ನು ಹಂಚಿಕೊಳ್ಳಬೇಕು. ಹೌದು, ಸಂತೋಷವನ್ನು ಇನ್ನೊಬ್ಬರಲ್ಲಿ ಹೇಳಿದ್ರೆ ಮತ್ತೆ ಅದು ವೃದ್ಧಿ ಆಗುತ್ತೆ, ಖಂಡಿತ ದುಃಖ ಕ್ಷೀಣ ಆಗುತ್ತೆ, ಶಮನವಾಗುತ್ತದೆ. ಆದ್ರೆ ಇದು ನನ್ನ ಸಮಸ್ಯೆ ಅಲ್ವಾ, ಇನ್ನೊಬ್ಬರಿಗೆ ಯಾಕೆ ಹೇಳುವುದು ಬೇಡ ಅಂತ ನಾನು ಸುಮ್ಮನೆ ಉಳಿದ. ನಾನು ಲೋಕಕ್ಕೆ ಬೇಕಾಗಿರುವ ತಾನೇ, ನನ್ನಲ್ಲಿ ಹೇಳಬಾರದು ಅಂತ ಏನು ಇಲ್ಲವಲ್ಲ. ಖಂಡಿತ ಹಾಗೇನಿಲ್ಲ, ಹಠ ಯಾವತ್ತು ನನಗಿಲ್ಲ. ಧಾರಾಳ ನಿಮ್ಮಂತವರನ್ನು ಹೇಳಿಕೊಳ್ಳಬಹುದು. ಶ್ರೀರಾಮಚಂದ್ರನಿಗೂ ಏನು ಸಮಸ್ಯೆ? ನನಗೂ ಗೊಂದಲ ಆಗ್ತಾ ಇದೆ. ಗುರುಗಳಾದಂತ ವಿಶ್ವಾಮಿತ್ರರಿಗೆ ಕೊಟ್ಟಂತ ಭಾಷೆಯನ್ನು ನೆರವೇರಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ ಶ್ರೀರಾಮನಿಗೆ ಭಾಷೆ. ಇದರ ಕುರಿತು ನಾ ಚಿಂತಿಸುತ್ತಾ ಇದ್ದೆ. ಲೋಕ ಕಲ್ಯಾಣಕ್ಕಾಗಿ ತೊಡಗಿದಂತ ವಿಶ್ವಾಮಿತ್ರರ ಯಜ್ಞಕಂಟಕ ಯಜ್ಞ ಭಂಗ ಆಯಿತು. ಶಕುಂತರಾಯನು ಸಿಂಧು ಹೌದು, ಅವರನ್ನು 8 ದಿನದ ಒಳಗಾಗಿ ಸಂಹರಿಸಿಕೊಡುತ್ತೇನೆ. ಗುರುಗಳ ಮುಂದೆ ನಾನು ಭಾಷೆಯನ್ನು ಕೈಗೊಂಡದ್ದು. ಎಲ್ಲಿ ನೋಡಿದರೂ ನಮಗೆ ಶಕುಂತರಾಯ ಗೋಚರಿಸುವುದಿಲ್ಲ. ಚಾರಕರಿಂದ ಹುಡುಕಿಸಿದೆಯೋ? ನಾನಾ ಪ್ರಯತ್ನಗಳನ್ನು ಮಾಡಿ ಆಯ್ತು ಮುನಿವರನ್ನು, ಯಾರಿಂದಲೂ ಉತ್ತರವೇ ಇಲ್ಲ. ಅವರಿಗೆ ಸಿಕ್ಕಿದಿರಲ್ಲ, ಅವರು ಒಂದು ಉತ್ತರ ಕೊಟ್ಟಿದ್ರೆ ಶಕುಂತಲನ್ನು ಹುಡುಕುವಲ್ಲಿ ಅವರು ಸೋತು ಹೋದ್ರು ಅಂತ ಆಯ್ತು. ಹೌದು ಅಂತ ಕಾಣುತ್ತದೆ. ಅವ ಸಿಗದೇ ಇದ್ರೆ ನಾ ಗುರುಗಳಿಗೆ ಹೇಳಿದಂತ ಮಾತನ್ನು ಹೇಗೆ ನಾನು ಪೂರೈಸುವುದಕ್ಕಾಗುತ್ತೆ? ನಿನ್ನ ಮಾತು ಬಂಜೆಯ. ಇದನ್ನೇ ಆಲೋಚನೆ ಮಾಡುತ್ತಾ ಮಾಡುತ್ತಾ ನಾನಿಂದು ಚಿಂತಾಕ್ರಾಂತನಾಗಿದ್ದೇನೆ. ಏನು ಮಾಡಬೇಕು ಅಂತ ಗೊತ್ತಾಗ ಕುಂತನ ವಿಚಾರವ? ಹೌದು, ನಾನು ಬಲ್ಲೆ. ಬಲ್ಲೆ ಸ್ವಲ್ಪ ರಾಮಚಂದ್ರ ವೃದ್ಧ ಕಲ್ಲಣಿ ಸನಿರ ಸೇರಿದ್ದ ನಿನ್ನವರಲ್ಲಿ ವೃತ ಕಲ್ಲಣಿ ಸದಿರು ಸೇರಿದ್ದ ನಿನ್ನವರಲ್ಲಿ ರಾಮಚಂದ್ರ ನಿನ್ನ ಭಾಷೆಯ ಕೇಳಿದ್ರೆ ಚಿಂತಿಸುತ್ತೀರೆ ನಿನ್ನ ಭಾಷೆಯ ಕೇಳಿದ್ರೆ ಚಿಂತಿಸುತ್ತೀರೆ ರಾಮಚಂದ್ರ ನಾನು ಮೊನ್ನೆ ಅಂಜನೆ ಮನೆ ಸಾರೆಂದು ಕಳಿಸಿದೆ ನಾನು ಮೊನ್ನೆ ಅಂಜನೆ ಮನೆ ಸಾರೆಂದು ಕಳುಹಿಸಿದೆ ರಾಮಚಂದ್ರ ಬಲ್ಲೆನು ಸ್ವಲ್ಪ ಶಕುಂತರ ವಾರ್ತೆಯ ಬಲ್ಲೆನು ನಾರದರೆ ನೀನು ಅಘಟಿತ ಘಟನಾಪಟು ತಾಟಕ ಸಂಹರಣ ಮತ್ತು ಹರಣ ಧರುರ್ಭಂಜನ ಇವೆರಡು ಘಟನೆಗಳೇ ನೀನು ಅಘಟಿತ ಘಟನಾಪಟು ಎನ್ನುವುದನ್ನು ಸಾರಿ ಹೇಳ್ತೇವೆ ಲೋಕಕ್ಕೆ. ಈ ಭೂಮಿಯಲ್ಲಿ ಹುಟ್ಟಿದ ಮಾನವನಿಗೆ ಸಾಧನೆಯನ್ನು ಮಾಡುವುದಕ್ಕೊಂದು ಮೇರೆ ಮಿತಿ ಎಂಬುದಿದೆ. ಉಂಟಲ್ಲ, ಆ ಮೇರೆಯನ್ನು ಮೀರಿ ಒಬ್ಬ ಸಾಧನೆ ಮಾಡಿದರೆ ಅವ ಅಘಟಿತ ಘಟನಾಪಟು ಎನಿಸಲ್ಪಡ್ತಾನೆ. ಒಂದು ತೋಳಿನಲ್ಲಿ 1000 ಆನೆಗಳ ಬಲವನ್ನು ಹೊಂದಿದ್ದವಳು ತಾಟಕಿ ಕ್ಷಣ ಮಾರ್ತದಲ್ಲಿ ಅವಳನ್ನು ಕೊರಳನ್ನು ಕತ್ತರಿಸಿ ಎಸೆದವ ನೀನು. ಗುರುಗಳ ನಿರೂಪ. ಹೌದು, ಒಮ್ಮೆ ನಿನಗೆ
ಸಮಸ್ಯೆ ಆಯ್ತಂತೆ, ಸ್ತ್ರೀ ಹತ್ಯೆ ಮಾಡಬಹುದಾ? ಗುರುಗಳಲ್ಲಿ ಕೇಳಿದೆ ನಾನು, ಅದಕ್ಕೆ ಅವರು ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ಹಿಂದೂ ಮುಂದೆ ನೋಡದೆ ನೀನು ಬಾಣ ಪ್ರಯೋಗಿಸಿ ತಾಟಕಿಯನ್ನು ಶೈಮಿನಿಗೆ ಅಟ್ಟಿದವರು ಹರನ ಧನುಸನ್ನು ಎದೆ ಏರಿಸಿದಾಗ ಅದು ಇಕ್ಕಡಿಯಾಗಿ ಹೋಯ್ತಂತ. ಹೌದೌದು, ನಾನು ಅಲ್ಲಿ ಹೋದಾಗ ಗುರುಗಳ ಮುಖ ಪಕ್ಕನೆ ನೋಡಿದ್ದೆ, ಎಲ್ಲವರು ಕನಸೂಚನೆ ಕೊಟ್ಟರು ಆ ಕ್ಷಣದಲ್ಲಿ. ನೀನು ದೇವರು ಅನ್ನೋ ದೇವರಲ್ಲ ಇದ್ರೆ ಮಾನವನಾಗಿ ಹುಟ್ಟಿದವನಿಗೆ ಇಂಥ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಚಾಚಾ, ಲೌಕಿಕವಾಗಿ ಒಬ್ಬನೇ ಆಗಿ ಕಾಣ್ತಿ, ಆದ್ರೆ ನಿನ್ನೊಳಗೆ ಅದೆಷ್ಟು ರಾಮರು ಹುದುಕಿಕೊಂಡಿದ್ದಾರೆ. ಮಕ ಸಂರಕ್ಷಣೆಗೆ ತೆರಳಿದಾಗ ಒಬ್ಬ ರಾಮ, ಹರನ ಧನುರ್ಭಂಜನವನ್ನು ಮಾಡಿದಾಗ ಮತ್ತೊಬ್ಬ ರಾಮ, ಶಬರಿಗೆ ಮೋಕ್ಷ ಕೊಟ್ಟಾಗ ಮತ್ತೊಬ್ಬ ರಾಮ, ಅಹಲಿಯನ್ನು ಉದ್ಧರಿಸುವಾಗ ಮತ್ತೊಬ್ಬ ರಾಮ. ಎಷ್ಟು ಮಂದಿ ರಾಮರನ್ನು ಈ ಲೋಕದವರು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ನಿಮಿತ್ತ ಮಾತ್ರ, ಅದರ ಹಿನ್ನೆಲೆ ಬೇರೆಯವರು ಅನೇಕ ಮಂದಿ ಇದ್ದಾರೆ. ನಾನು ಅಂತ ಹೇಳುವವಲ್ಲ ನೀನು. ನೀನು ಗುಣಾಟಿ ಎಂಬುದನ್ನು ಲೋಕವೇ ಗುರುತಿಸಿಕೊಂಡಿದ್ದಾರೆ ಇವತ್ತು. ಇದು ನಿನಗೇನು ಕಷ್ಟ ಸಾಧ್ಯವಾದ ಕೆಲಸವಲ್ಲ ಶಕುಂತನನ್ನು ಸಂಹರಿಸುವುದು. ವಿಜೃಂಭಕಾಸ್ತ್ರಗಳು ಬತ್ತಳಿಕೆಯಲ್ಲಿವೆ, ಹೋಗು ಅವನನ್ನು ಕೊಲ್ಲು ಅಂತ ಹೇಳಿದ್ರೆ ಅದು ಅವನನ್ನು ಕೊಂದು ಸಮುದ್ರ ಸ್ನಾನವನ್ನು ಮಾಡಿದಿಂದ ಬತ್ತಳಿಕೆಯನ್ನು ಸೇರಿಕೊಳ್ತದೆ. ಹೌದು, ಈಗ ಇಂದ್ರಹರಿ, ಎಲ್ಲ ರಾಕ್ಷಸರು, ಹಲವಾರು ಮಂದಿ ರಾಕ್ಷಸರು ಇಂದ್ರನನ್ನು ಸೋಲಿಸಿದ್ರು, ಆದರೆ ಇಂದ್ರಹರಿ ಎನ್ನುವ ಬಿರುದು ಯಾವ ರಾಕ್ಷಸನಿಗೂ ಸಲ್ಲಲ್ಪಡಲಿಲ್ಲ. ಇಲ್ಲ ಇಲ್ಲ, ಯಾಕೆ ಸಲ್ಲಲ್ಪಡಲಿಲ್ಲ? ಮೇಘನಾದನಿಗೆ ಯಾಕೆ ಇಂದ್ರಹರಿ ಎನ್ನುವ ಬಿರುದು ಕೊಡಲ್ಪಟ್ಟಿತ್ತು? ಉಳಿದ ರಾಕ್ಷಸರೆಲ್ಲ ವರಬಲವನ್ನು ಹೊಂದಿ ಇಂದ್ರನನ್ನು ಸೋಲಿಸಿ. ಆದರೆ ಮೇಘನಾದ ಹಾಗಲ್ಲ, ಸ್ವಂತ ಬಲದಿಂದ ದೇವತೆಗಳನ್ನು ಸದೆ ಬಡಿದವ, ಇಂದ್ರನನ್ನು ಸದೆ ಬಡಿದವ. ಹೌದು, ಹಾಗಕ್ಕೆ ಇಂದ್ರಹರಿ ಎನ್ನುವ ಬಿರುದು ಬಂತವನಿಗೆ. ಅಂತ ಇಂದ್ರಹರಿ ಗಗನಾಂಗಣದಲ್ಲಿ ನಿಂತು ಬಾಣಗಳನ್ನು ಪ್ರಯೋಗಿಸಿ ಕಪಿಗಳನ್ನೆಲ್ಲ ಸೋಲಿಸಿದಾಗ ನಿನ್ನ ಸಮ್ಮುಖಕ್ಕೆ ಅವನನ್ನು ಸೆಳೆದವನು ನೀನು. ಬಾಣ ಪ್ರಯೋಗ ಮಾಡಿದೆ ಆ ಕಾಲ ಶಬ್ದವೇದಿ. ಹೌದು, ಶಬ್ದಂ ಲಕ್ಷೀಕೃತ್ಯ ವಿದ್ಯತಿ ಇತಿ ಶಬ್ದವೇದಿ. ಶಬ್ದವನ್ನೇ ಗುರಿಯಾಗಿ ಇರಿಸಿಕೊಂಡು ಬಾಣ ಪ್ರಯೋಗ ಮಾಡುವ ಆ ವಿದ್ಯೆಗೆ ಶಬ್ದವೇದಿ ಅಂತ ಹೆಸರಂತೆ. ಹೌದೌದು, ಕಾಣದೇ ಇರುವವನನ್ನು ನೀನು ಬಳಿಗೆ ಕರೆಸಿ ಕೊಂದಿದ್ದಿ ಅಂತ ಆದ್ರೆ ಶಕುಂತನ ವಿಷಯದಲ್ಲಿ ಹೀಗೇಕೆ ಮಾಡ್ತಿ ಅನ್ನೋದು ತಿಳಿಯಿತು. ತಿಳಿಯಿತು ಏನು? ಭಕ್ತರನ್ನು ಗೆಲ್ಲಿಸುವುದಕ್ಕೆ ದೇವರಾದವನು ಸೋಲ್ತಾನಂತೆ, ಹಾಗೆ ನೀನು ಸೋತು ಬಹುಶಃ ಅವನನ್ನು ಗೆಲ್ಲಿಸುವುದಕ್ಕೆ ಪ್ರಯತ್ನಿಸ್ತೀರಿ ಅನ್ನೋದು ನನಗೊಟ್ಟು ಗೊಂದಲ. ಈಗ ಗೊಂದಲ, ಆದರೂ ಶಕುಂತನನ್ನು ಕಾಣದೆ ಚಿಂತೆ ಪಡ್ತೀಯಲ್ಲ. ಹೌದೌದು, ಅವನ ವಿಚಾರ ತಿಳಿದಿದೆ ನನಗೆ. ನಿಮಗೆ ಗೊತ್ತುಂಟೆ? ಹೌದು ಹೌದು, ನಿಮಗೆ ಹೇಗೆ ಗೊತ್ತು? ನಾನು ಅವನನ್ನು ಕಂಡೆ. ನೀವು ಕಂಡಿರಾ? ಹೌದು. ಒಳ್ಳೆಯದಾಯ್ತು, ಎಲ್ಲಿದ್ದ ನಮಗೆ ಬೇಗ ಹೇಳಿ. ಈಗ ಹೋಗಿ, ಅವಸರ ಸಲ್ಲದು, ಅವಸರ ಸಲ್ಲದು. ಮತ್ತೆ ಅವನೊಂದು ಸುಕ್ಷೇತ್ರವನ್ನು ಸೇರಿಕೊಂಡಿದ್ದಾನೆ. ಸುಕ್ಷೇತ್ರ? ಹೌದು. ಯಾವುದು? ಬೇಟೆಯಾಡ್ತಾ ಹೀಗೆ ಕಾಡಿನಲ್ಲಿ ಹೋಗ್ತಾ ಇರುವಾಗ ಶರೀರವಾಣಿ ಆಯ್ತಂತೆ, ರಾಮ ಇನ್ನೆಂಟು ದಿನದೊಳಗೆ ನಿನ್ನ ಕೊರಳನ್ನು ಕತ್ತರಿಸ್ತಾನಂತೆ. ದುಃಖಿಸುತ್ತಾ ಇರುವಾಗ ನಾನು ಅಲ್ಲಿಗೆ ಹೋದಂತೆ. ಹೋಗಿ ಎಲ್ಲಿಯಾದ್ರೂ ಒಳ್ಳೆ ಸ್ಥಳ ಸುಸ್ಥಳವನ್ನು ನೋಡಿ ರಕ್ಷಣೆ ಬೇಡು ಅಂತ ಹೇಳಿದ್ದಷ್ಟೇ ನಾನು. ಹೇಳಿದ ತಕ್ಷಣ ನೇರವಾಗಿ ಅಂಜನಾ ದೇವಿಯ ಬಳಿಗೆ ಹೋದ. ಅಲ್ಲಿಗೆ ಹೇಗೆ ಹೋದ? ಅಲ್ಲಿಗೆ ಹೋಗುವುದಕ್ಕೆ ಹೇಳಿದ ಮೂರ್ಖ ಯಾರು ಅಂತಾಗಬೇಕಲ್ಲ. ನಾನು ಹೇಳಿದ್ದು ಅಂತ ಹೇಳಿದವರು ಹೇಳ್ತಾರಾ? ಹೇಳಲಿಕ್ಕೆ ಹೇಳಲಾರರು ಹೇಳಲಾರ ಹೇಳುವುದಿಲ್ಲ. ಅಂತೂ ಅಲ್ಲಿಗೆ ಹೋಗಿ ಭಾಷೆ ಪಡೆದುಕೊಂಡ. ಹೌದು, ರಾಮನನ್ನು ಕೊಲ್ತಾನಂತ ಮೊದಲು ಹೇಳಿಲ್ಲ. ಮತ್ತೆ ಮೊದಲು ಹನುಮನ ಆಣೆಗೂ ನನ್ನ ನಿನ್ನ ಪ್ರಾಣವನ್ನು ರಕ್ಷಿಸ್ತೇನೆ ಅಂತ ಮಾತು ತೆಗೆದುಕೊಂಡ. ಆಮೇಲೆ ವಿಷಯ ವಿಚಾರವನ್ನು ಮಂಡಿಸಿದ. ಅಂಜನೆ ಹನುಮನನ್ನು ಕರೆದು ಶಕುಂತ ಭೂಪರನ್ನು ಅವನ ವಶಕ್ಕೆ ಕೊಟ್ಟಿದ್ದಾಳೆ. ನಿನ್ನ ಭಕ್ತ ಹನುಮ ಶಕುಂತನಿಗೆ ರಕ್ಷಣೆ ಕೊಟ್ಟಿದ್ದಾನೆ. ದೇವರೇ, ರಕ್ಷಣೆ ಕೊಟ್ಟಿದ್ದಾನೆ ಹನುಮನ ರಕ್ಷೆಯಲ್ಲಿ ಶಕುಂತನಿಗೆ. ಜಯ 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 ಜಯ. ಓಹೋ, ಸಾಮವೆಂಬುದೇ ಪ್ರಥಮ ಸಾಧನ ಭೂಮಿ ಪಾಲರಿಗೆ.
ಸುರಮುನಿಗಳಾದಂತ ನಾರದರು ಬಂದು ಆಡಿದಂತ ವಾರ್ತೆಯಾದರೂ ಏನು? ಶಕುಂತ ಭೂಪ ಹನುಮಾನ ರಕ್ಷಣೆಯಲ್ಲಿದ್ದಾನ? ಹಾಗಾದ್ರೆ ನಮಗೆ ಸುಲಭವೇ ಆಯ್ತು. ನಾವು ಉಳಿದ ಚಾರರನ್ನೆಲ್ಲ ದೇಶ ದೇಶವನ್ನೇ ಅಟ್ಟಿದ್ದು ಎಲ್ಲಿದ್ದಾರಂತ ತಿಳಿದು ಬನ್ನಿ. ಹಾಗಾದ್ರೆ ಇದು ನಮ್ಮವರಲ್ಲಿಯೇ ಉಂಟು, ಮತ್ತೆ ನಾವಿನ್ನು ಯಾಕೆ ಹುಡುಕಾಡುವುದು? ಹಾಗಾದ್ರೆ ಸರಿ, ನಾ ಕೈಗೊಂಡ ನಿರ್ಣಯವನ್ನು ಶೀಘ್ರ ಅತಿ ಶೀಘ್ರವಾಗಿ ಪೂರೈಸಿ ಬಿಡೋಣವೇ. ಭೂಪರಿಗೆ ಮುಖ್ಯವಾಗಿ ಪ್ರಥಮ ಆದ್ಯತೆ ಯಾವುದು? ಸಾಮ. ಮೊದಲು ಸಾಮ. ಸಾಮದಿಂದಲೇ ಇಷ್ಟರವರೆಗೆ ರಾಮ ವ್ಯವಹರಿಸಿದ, ಮತ್ತೆ ಈ ಒಂದು ಪ್ರಕರಣದಲ್ಲಿ ನಾವು ಯಾಕೆ ಸಾಮ ಬಿಡಬೇಕು? ಸಾಮ ಬಿಟ್ಟು ಯಾವುದು ಇಲ್ಲ ನಮ್ಮ. ಸಾಮದಿಂದಲೇ ವ್ಯವಹರಿಸಬೇಕಾಗುತ್ತೆ. ಅದಕ್ಕಾಗಿ ತಮ್ಮನಾದಂತಹ ಲಕ್ಷ್ಮಣನ ಜೊತೆ ಒಂದೆರಡಿದರ ಕುರಿತು ಮಾತನಾಡಬೇಕಾಗಿದೆ. ದಶರಥ ನಂದನ ರಾಮ, ದರುಜ ಸಂಹಾರಕ ರಾಮ,
ಸೀತಾಪತಿ ರಾಮ ಲೋಕ ರಕ್ಷಕ ಶ್ರೀರಾಮಚಂದ್ರ ರಾಮ 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 ನನ್ನೊಳಗೆ ನಾನು ತರ್ಕಿಸುತ್ತಿದ್ದೇನೆ ಯಾಕೆ ಹೀಗಾಯ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ ರಾಮ ಬರೇ ಸಾಮಾನ್ಯರೇ ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ಪರಿಯುವುದಕ್ಕಾಗಿ ಶ್ರೀಮದ್ ನಾರಾಯಣನೇ ಮಾನವ ರೂಪನಾಗಿ ತರಗಿಳಿದು ಬಂದಿದ್ದಾರೆ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ನಾವು ನಿತ್ಯವೂ ಭಜಿಸ್ತಾ ಇದ್ದೇವೆ ಆದರೆ ಏನು ಮಾಡೋಣ ಆಗ ಬಾರದಲ್ಲಿ ನಡೆದು ಹೋಯ್ತಲ್ಲ ಯಾಕೆ ನಡೆಯುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆಹಾ ಶಕುಂತ ರಾಜನೆಂಬವನಂತೆ ಅವರ ಪ್ರಾಣ ಉಡಿಸುತ್ತೇನೆ ಹನುಮಂತ ಮಾತು ಕೊಟ್ಟಿದ್ದಾನೆ ಭಾಷೆ ಕೊಟ್ಟಿದ್ದಾನಂತೆ ಏನು ಹನುಮಂತ ತಿಳಿಯದವರು ಬರೇ ಸಾಮಾನ್ಯ ಮಾನವನಾಗಿರುವಂತ ಶಕುಂತ ರಾಜನನ್ನು ಉಳಿಸ್ತೇನೆ ಮಾತು ಕೊಡಬೇಕಾದ ಕಾರಣ ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಆದುದರು ನಮ್ಮವರು ಸಿದ್ಧರಾಗಿದ್ದಾರೆ ಆದರೂ ರಾಮಚಂದ್ರ ಕೊಟ್ಟು ಕಳಿಸ್ತಾನೆ ಹಾಗೂ ಸಂಧಾನ ಮಾಡಿಕೊಂಡು ಬಾ ನಿಮ್ಮವರನ್ನು ಸಂತೋಷಗೊಳಿಸು ಎಂಬುದಾಗಿ ಆದುದರಿಂದ ಅವರ ಮಾತಿನಂತೆ ಅಂತ ಹೋಗ್ತೇನೆ ತಿಳಿಸಿದೆ ನಾರಾದ್ರೂ ಹೇಳಿದ ಮಾತೆಲ್ಲ ಇದು ಆದುದರಿಂದ ರಾಮ ಹೇಳಿದ ಮಾತೇನು ನೀವೇ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಹೇಳಿದ್ದಾರೆ ಅವರ ಮಾತಿನಂತೆ ಹನುಮಂತನ ಬಳಿಗೆ ತೆರಳುತ್ತೇನೆ ನಾನು ಬರಬೇಕಾಯ್ತು ಬರ್ತಿ ಕೊಟ್ಟದ್ದು ನೀನು ಯಾರು ನೀನು ನನ್ನ ಮನೆಗೆ ಬಂದ ಮೇಲೆ ನೀವು ನಿಂತುಕೊಂಡು ಮಾತಾಡು ನಮ್ಮ ಮನೆ ನಿನ್ನ ಮನೆ ಅಲ್ಲ ಹೌದು ನಮ್ಮಲ್ಲಿ ಭೇದ ಉಂಟ ಇಲ್ಲ 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 ನಾನು ಯೋಚನೆ ಮಾಡುದು ನಿನ್ನ ಮನಸ್ಸೆಲ್ಲ ಬದಲಾಗಿ ಹೋಗಿದ್ದು ಅಂತ ಇವತ್ತು ನಿಮಗೆ ಮುಖ ಕಾಣುದಿಲ್ಲ ಮನಸ್ಸು ಕಾಣುದಿಲ್ಲ ಏನ ಮುಖವೇನೋ ರೀತಿಯಲ್ಲಿ ಹೋದಿದ್ದೇನೆ ಮನಸ್ಸುಂಟು ರಾಮನ ಅನುಗ್ರಹ ಹೊಂದಿತ್ತು ನಮಗೆ ಏನು ಬೇಕು ಅಲ್ವಾ ಅದಷ್ಟೇ
ಕುಡಿಸುವವನವನೇ, ಅಳಿಸುವವರಲ್ಲೇ, ನಗಾಡುವವರಲ್ಲೇ, ಎಲ್ಲವೂ ಅವನೇ. ಎಲ್ಲಕ್ಕೂ ಪ್ರೇರಣೆ ಅವನೇ. ಅವನೇ ಅವನೇ ಪ್ರೇರಣೆ ಇಲ್ಲದೆ ಯಾವುದೂ ಆಗುದಕ್ಕೆ ಸಾಧ್ಯ ಇಲ್ಲ. ಏನಯ್ಯ ಹನುಮ ಇಂದ್ರ ಒಳ್ಳೆಯದು. ಏನಯ್ಯ ಒಳ್ಳೆಯದು? ಏನು ಹೊರಟು ಉತ್ತರ ಕೊಡ್ತೀನಿ. ಒಳ್ಳೇದು ಕ್ಷಮ ತಾನೆ, ಅದು ಬೇಡಲ್ಲ. ಬೇಗ ಇನ್ನು ವರ್ತನೆ ಬೇರೆಯಾಗಿ ಹೋಗಿದೆ. ಏನಾಗಿದೆ? ಆಗಬಾರದು, ಇಲ್ಲಿ ಆಗಿ ಹೋಗಿದೆ. ಏನಾಗಬಾರದು? ಏಕೆ ಈ ರೀತಿ ಆಯ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ನಿನ್ನಿಂದ ಆದಂತೆ. ಏನದು? ಶಕುಂತ ರಾಜರನ್ನು ಸೊಲ್ಲುತ್ತಿರೋದು ಅವರು ಪ್ರತಿಜ್ಞೆ ಮಾಡಿದ್ದಾರಂತೆ. ನೀನು ಹಾಗಲ್ಲ, ಶಕುಂತ ರಾಜರನ್ನು ಖಂಡಿತ ಉಳಿಸ್ತೇನೆ ಎಂದು ಭಾಷೆ ಕೊಟ್ಟಿರುವೆ ಅಂತೆ ಹೇಳುವುದನ್ನು ಆರಾದರು ಕೇಳಿದ್ರು ಕೇಳಿದ್ದೇನೆ. ಆದುದರಿಂದ ರಾಮನಲ್ಲಿ ಕಲಹ ಮಾಡಿದರೆ ಯಾರಾದರೂ ಇದ್ದಾರೋ ಹೇಳು. ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಲ್ಲ. ರಾವಣನು ಸೀತೆಯನ್ನು ಕದ್ದುಕೊಂಡು ಹೋದಾಗ, ಲಂಕೆಗೆ ನಮ್ಮನ್ನೆಲ್ಲ ಕೂಡಿಕೊಂಡು ಲಂಕೆಯ ಪ್ರವೇಶ ಮಾಡಿದಾಗ, ಸೇತುವನ್ನು ಕಟ್ಟಿದಾಗ, ಆ ಲಂಕೆಯ ಪ್ರವೇಶ ಆಗಿ ದುಷ್ಟರಾದೆಲ್ಲ ಕೊಂದು ಸೀತೆಯ ಪುನಃ ತಂದವರು ಶ್ರೀರಾಮಚಂದ್ರನಲ್ಲಿ. ಆದುದರಿಂದ ಅವ ಸಾಮಾನ್ಯ ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ರಾಮಚಂದ್ರನಲ್ಲಿ ಕಲಹ ಮಾಡಿ ಬದುಕೋರು ಯಾರು? ಯಾಕೆ ಕಲಹಕ್ಕೆ ಅಭಿಪ್ರಾಯ ಮಾಡಿಕೊಟ್ಟೆವೋ ಹೇಳೋದಕ್ಕೆ ಸಾಧ್ಯ? ಏಕೆ ಏನು?